ಸಾಂಸ್ಕೃತಿಕ ನಗರಿ ಮೈಸೂರಿನ 11 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಚಾಮರಾಜ ವಿಧಾನಸಭಾ ಕ್ಷೇತ್ರ ಕೂಡ ಅತಿ ಹೆಚ್ಚು ಗಮನ ಇರುವಂತಹ ವಿಧಾನಸಭಾ ಕ್ಷೇತ್ರ ಆಲ್ಮೋಸ್ಟ್ ಒಕ್ಕಲಿಗರ ಇಲ್ಲಿ ಯಾವಾಗಲೂ ಕೂಡ ಗೆಲ್ತಾ ಬಂದಿದ್ದಾರೆ ಹಾಗಾಗಿ ಇದನ್ನ ಗೌಡರ ಗರಡಿ ಅಂತ ಕೂಡ ಹೇಳಲಾಗುತ್ತೆ ಹಾಗಾದ್ರೆ ಈ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಹೇಗಿದೆ ಯಾವ ಯಾವ ಪಕ್ಷಗಳ ನಡುವೆ ನೇರ ನೇರವಾದಂತ ಪೈಪೋಟಿ ಇದೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಅದು ಚುನಾವಣಾ ಪೂರ್ವ ಸಮೀಕ್ಷೆಯ ಇಂದಿನ ಎರಡನೇ ಫಲಿತಾಂಶವನ್ನ ಗಮನಿಸ್ತಾ ಇದ್ದೀರಿ ಇಂದು ಮಧ್ಯಾಹ್ನ ಚಾಮರಾಜ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ನಡೆದಿತ್ತು ಮೈಸೂರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರ ಇದು ಈ ದಿನದ ಎರಡನೇ ಅಸೆಂಬ್ಲಿ ಕ್ಷೇತ್ರದ ಮತದಾನ ಮುಕ್ತಾಯ ಆಗಿದೆ ಅಂಡ್ ಅದರ ರಿಸಲ್ಟ್ಸ್ ಈಗ ನೋಡ್ತಾ ಇದ್ದೀರಿ ಮೈಸೂರು ಜಿಲ್ಲೆಯ ಪ್ರತಿಷ್ಠಿತ ಕ್ಷೇತ್ರವಾಗಿದೆ ಚಾಮರಾಜ ವಿಧಾನಸಭಾ ಕ್ಷೇತ್ರ ಸಾವಿರಾರು ಸಂಖ್ಯೆಯಲ್ಲಿ ಈಗ ಆಲ್ರೆಡಿ ಅಲ್ಲಿನ ಮತದಾರರು ಕಾಲ್ ಮಾಡಿ ಮತ ಹಾಕಿದ್ದಾರೆ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಯಾವ ಪಕ್ಷ ಅಲ್ಲಿ ಬರಬೇಕು ಅಂತ ಮತದಾರರ ಒಲವಿದೆ ನೋಡೋಣ ಚಾಮರಾಜ ಕ್ಷೇತ್ರದಿಂದ ಬಂದಂತ ಒಟ್ಟು ಕರೆಗಳ ಸಂಖ್ಯೆ 11528 10776 ಪುರುಷ ಮತದಾರರು 752 ಮಹಿಳಾ ಮತದಾರರು ಓಟ್ ಮಾಡಿದ್ದಾರೆ ರಾಜಕೀಯ ಪಕ್ಷಗಳ ಹೊರತಾಗಿ ಕೂಡ 136 ಮತಗಳು ದಾಖಲಾಗಿದ್ದಾವೆ ಇನ್ನು ಬಿಜೆಪಿಗೆ 5574 ಮತ ಲಭಿಸಿದೆ ಬಿಜೆಪಿ ಪರವಾಗಿ 5244 ಪುರುಷರು 330 ಮಹಿಳಾ ಮತದಾರರು ಓಟ್ ಮಾಡಿದ್ದಾರೆ ಜೆಡಿಎಸ್ ಪಕ್ಷದ ಪರವಾಗಿ 1464 ಮತಗಳು ಲಭಿಸಿದೆ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ 1362 ಪುರುಷರು 102 ಮಹಿಳೆಯರು ಓಟ್ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೂಡ 4354 ಮತಗಳು ದಾಖಲಾಗಿದ್ದಾವೆ ಅದರಲ್ಲಿ 4064 ಪುರುಷರು 290 ಮಹಿಳಾ ಮತದಾರರು ಕಾಲ್ ಮಾಡಿ ಓಟ್ ಮಾಡಿದ್ದಾರೆ ಚಾಮರಾಜದಲ್ಲಿ ಇತರೆ ಅಭ್ಯರ್ಥಿಗಳ ಪರವಾಗಿ ಕೂಡ ಶೇಕಡಾ 1% ರಷ್ಟು ಮತಗಳು ದಾಖಲಾಗಿದೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಶೇಕಡಾ 48 ರಷ್ಟು ಮತಗಳು ಚಲಾವಣೆಗೊಂಡಿದ್ದಾವೆ ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಶೇಕಡಾ 38 ರಷ್ಟು ಮತವನ್ನ ಹಾಕಿದ್ದಾರೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತದಾರರು ಜೆಡಿಎಸ್ ಗೆ ಶೇಕಡಾ 13 ರಷ್ಟು ಮತಗಳು ದಾಖಲಾಗಿದ್ದಾವೆ ಇದು ಚಾಮರಾಜ ವಿಧಾನಸಭಾ ಕ್ಷೇತ್ರದ ವೋಟಿಂಗ್ ಪರ್ಸೆಂಟ್ ನೋಡ್ತಾ ಇದ್ದೀರಿ ಕಾಂಗ್ರೆಸ್ ವಿರುದ್ಧ 1220 ಮತಗಳ ಅಂತರದಿಂದ ಬಿಜೆಪಿ ಮುಂದೆ ಇದೆ ಚುನಾವಣಾ ಪೂರ್ವ ಸಮಯದಲ್ಲಿ ಚಾಮರಾಜ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಚಾಮರಾಜ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕ ನಾಗೇಂದ್ರ ಪರವಾಗಿ ಮತದಾರರು ಮತ್ತೊಮ್ಮೆ ಒಲವನ್ನ ತೋರಿಸ್ತಾ ಇದ್ದಾರೆ ಮತ್ತೊಮ್ಮೆ ಜಯಭೇರಿ ಬಾರಿಸುವತ್ತ ಶಾಸಕ ನಾಗೇಂದ್ರ ದಾಪುಗಾಲನ್ನ ಹಾಕ್ತಾ ಇದ್ದಾರೆ ಶಾಸಕ ನಾಗೇಂದ್ರ ಅವರಿಗೆ ಅವರ ಅಭಿವೃದ್ಧಿ ಕೆಲಸಗಳು ಮತ್ತೆ ಅವರ ನಿರಂತರ ಜನಸಂಪರ್ಕ ವರವಾಗಿರೋ ರೀತಿ ಕಾಣಿಸ್ತಾ ಇದೆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ನಾಗೇಂದ್ರ ಸ್ಥಳದಲ್ಲೇ ಸಮಸ್ಯೆ ಬಗೆಹರಿಸೋದ್ರಲ್ಲಿ ಬಹಳ ಪ್ರಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ ಏನಾದ್ರೂ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಇದನ್ನ ಬಗೆಹರಿಸ್ತಾರೆ ಚಾಮರಾಜ ಕ್ಷೇತ್ರದಲ್ಲಿ ಮತ್ತೆ ನಾಗೇಂದ್ರ ಅಧಿಪತ್ಯ ಸಾಧಿಸೋದು ಈಗ ಸಾಬೀತಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಗಾಗಿ ಹಲವರ ನಡುವೆ ಭಾರಿ ಪೈಪೋಟಿ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿದೆ ಕಾಂಗ್ರೆಸ್ ಟಿಕೆಟ್ ಗಾಗಿ ಮಾಜಿ ಶಾಸಕ ವಾಸು ಹರೀಶ್ ಗೌಡ ನಡುವೆ ತೀವ್ರ ಪೈಪೋಟಿ ಇದೆ ಸೊ ಟಿಕೆಟ್ ಇನ್ನೂ ಫೈನಲ್ ಆಗಿಲ್ಲ ಯುವ ನಾಯಕ ಹರೀಶ್ ಗೌಡ ಪರ ಕಾಂಗ್ರೆಸ್ ಮತದಾರರು ಒಲವನ್ನ ತೋರಿಸಿದ್ದಾರೆ ಅವರ ಹೆಸರು ಹೇಳಿ ಹೆಚ್ಚು ಕಾಲ್ಗಳು ಬಂದಿದೆ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಹರೀಶ್ ಗೌಡ ಮುಂಚೂಣಿಯಲ್ಲಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಚಾಮರಾಜ ಕ್ಷೇತ್ರದಲ್ಲಿ ಜೆಡಿಎಸ್ ಟಿಕೆಟ್ ಗೂ ಕೂಡ ಡಿಮ್ಯಾಂಡ್ ಇದೆ ಜೆಡಿಎಸ್ ಟಿಕೆಟ್ ಗೆ ಕೆವಿ ಶ್ರೀಧರ್ ಹವಾಮಾದೇಶ್ ಪ್ರೇಮ ಶಂಕರೇಗೌಡ ನಡುವೆ ಇಲ್ಲಿ ತೀವ್ರವಾದಂತಹ ಫೈಟ್ ಇದೆ ಇದು ಚಾಮರಾಜ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಅನ್ನು ಗಮನಿಸ್ತಾ ಇದ್ದೀರಿ ಚಾಮರಾಜ ಕ್ಷೇತ್ರದಲ್ಲಿ ಮತ್ತೊಮ್ಮೆ ನಾಗೇಂದ್ರ ಅಧಿಪತ್ಯ ಸಾಧಿಸೋದು ಸಾಬೀತಾಗಿದೆ ಇನ್ನು ವೋಟಿಂಗ್ ಪರ್ಸೆಂಟೇಜ್ ನೋಡೋಣ ಬಿಜೆಪಿ 48% ಕಾಂಗ್ರೆಸ್ 38% ಜೆಡಿಎಸ್ 13% ಅಂಡ್ ಅದರ್ಸ್ 1% ಇಲ್ಲಿ ಕಾಂಗ್ರೆಸ್ ಗೂ ಮತ್ತು ಜೆಡಿಎಸ್ ಗೂ 10% ವೋಟಿಂಗ್ ಪರ್ಸೆಂಟೇಜ್ ಅಲ್ಲಿ ಡಿಫ್ರೆನ್ಸ್ ಇದೆ ಸೊ ನಾಗೇಂದ್ರ ಅವರ ಪರವಾಗಿ ಮತದಾರರು ಒಲವನ್ನ ತೋರಿಸ್ತಾ ಇದ್ದಾರೆ ಮತ್ತೊಮ್ಮೆ ಜಯಭೇರಿ ಸಾಧಿಸುವಲ್ಲಿ ನಾಗೇಂದ್ರ ಅವರು ದಾಪುಗಾಲನ್ನು ಹಾಕ್ತಾ ಇದ್ದಾರೆ ಅವರು ಜನಗಳ ಜೊತೆ ಇಟ್ಕೊಂಡಿದ್ದಂತಹ ಜನಸಂಪರ್ಕ ಇರಬಹುದು ಅಥವಾ ಅವರು ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳಿರಬಹುದು ಇದೆಲ್ಲವೂ ಕೂಡ ನಾಗೇಂದ್ರ ಅವರಿಗೆ ಪ್ಲಸ್ ಪಾಯಿಂಟ್ ಆಗೋ ರೀತಿ ಕಾಣಿಸ್ತಾ ಇದೆ ಸೊ ಹೀಗಾಗಿ ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತದಾರರು ಮತ್ತೊಮ್ಮೆ ಒಲವನ್ನು ತೋರಿಸ್ತಾ ಇದ್ದಾರೆ ಸೊ ಇದು ಇಂದಿನ ಕಾಲ್ ಮಾಡಿ ಓಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆಯ ಎರಡನೇ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಆಗಿತ್ತು ಚಾಮರಾಜ ವಿಧಾನಸಭಾ ಕ್ಷೇತ್ರ ಸೊ ಇಲ್ಲಿ ಕಾಂಗ್ರೆಸ್ ಕೂಡ ಅಷ್ಟೇ ಪೈಪೋಟಿಯನ್ನು ಕೊಡ್ತಾ ಇದೆ ಸೊ ನಾಗೇಂದ್ರ ಅವರು ಒಂದಷ್ಟು ಮತಗಳಿಂದ ಮುನ್ನಡೆಯನ್ನು ಸಾಧಿಸ್ಕೊಂಡಿದ್ರು ಕೂಡ ಬಿಜೆಪಿಯಿಂದ ಸೊ ಇನ್ನು ಕಾಂಗ್ರೆಸ್ ಕೂಡ ತೀವ್ರ ಪೈಪೋಟಿಯನ್ನು ನೀಡ್ತಾ ಇರೋದ್ರಿಂದ ಮತ್ತಷ್ಟು ಕೆಲಸಗಳನ್ನು ಮಾಡಬೇಕಾಗುತ್ತೆ ಬಿಜೆಪಿಯಲ್ಲಿ ಇದಿಷ್ಟು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ಸ್ ಅಂತ ಹೇಳ್ತಾರೆ